ಹಲೋ ಫ್ರೆಂಡ್ಸ್, ಕುಕಿಂಗ್ ವಿತ್ ಲವ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ। ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಬ್ರೆಡ್ ಕ್ರಮ್ಸ್ ಕೋಟೆಡ್ ಕ್ರಿಸ್ಪಿ ಚಿಕನ್ ಕಬಾಬ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ। ತುಂಬ ಸಿಂಪಲ್ ಆಗಿ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡ್ಕೋಬಹುದು, ತುಂಬ ಟೇಸ್ಟಿ ಆಗಿರುತ್ತೆ। ನಾನಿಲ್ಲಿ ಮುಕ್ಕಾಲು ಕೆಜಿ ಚಿಕನ್ ತಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ರಸನ ಫುಲ್ಲು ಹಾಕೊಳ್ತಾ ಇದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 2 ಸ್ಪೂನ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ। ಖಾರ ಜಾಸ್ತಿ ತಿನ್ನೋರಿಗೆ ಇದು ತುಂಬ ರುಚಿಯಾಗಿರುತ್ತೆ, ನಿಮ್ಗೆ ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು। ಮತ್ತು 1/2 ಟೇಬಲ್ ಸ್ಪೂನ್ ಜೀರಾ ಪೌಡರ್, 1 ದೊಡ್ಡ ಸ್ಪೂನಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದಕ್ಕೆ ಯಾವುದೇ ರೀತಿ ನೀರು ಹಾಕ್ಕೊಳ್ಳೋ ಆಗಿಲ್ಲ। ಇದನ್ನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು 10 ನಿಮಿಷ ಹಾಗೆ ತಟ್ಟೆ ಮುಚ್ಚಿಟ್ಬಿಡಿ, ಸಾಕು। ಇವಾಗ 10 ನಿಮಿಷ ಆಗಿದೆ ನೋಡಿ। ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ ಸ್ವಲ್ಪ, ಮತ್ತು ಒಂದು ಎಗ್ ತೊಗೊಂಡಿದ್ದೀನಿ। ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಆಯಿಲ್ ಇಟ್ಕೊಂಡಿದ್ದೀನಿ ಬಿಸಿ ಆಗೋದಕ್ಕೆ। ಲೆಗ್ ಪೀಸ್ ತೊಗೊಂಡು ಎಗ್ಗಲ್ಲಿ ಈ ರೀತಿ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ನಿಂದ ನೀಟಾಗಿ ಕವರ್ ಮಾಡ್ಕೊಳ್ಳಿ ಲೆಗ್ ಪೀಸ್ನ। ನೋಡಿ, ಈ ರೀತಿ ಕವರ್ ಮಾಡಬೇಕು। ಇದಕ್ಕೆ 2 ಮೊಟ್ಟೆ ಬೇಕಾಗುತ್ತೆ, ನಾನು 1 ಮೊಟ್ಟೆ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಮಾತ್ರ ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ। ಯಾಕಂದರೆ ಆವಾಗವಾಗ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ। ನೀವು ಚಿಕನ್ನ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಫ್ರಿಜ್ನಲ್ಲಿ ಇಟ್ಬಿಟ್ಟು ಆವಾಗವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ, ಬಿಸಿ ಬಿಸಿ ತಿನ್ನೋದು ಒಳ್ಳೆಯದಲ್ವ। ನೋಡಿ, ಇವಾಗ ಆಯಿಲ್ ಬಿಸಿ ಆಗಿದೆ, ನಾನು ಈ ರೀತಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ। ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು। ನೋಡಿ, ಇವಾಗ ಒಂದು ಕಡೆ ನೀಟಾಗಿ ಫ್ರೈ ಆದಮೇಲೆ ಈ ಥರ ಟರ್ನ್ ಮಾಡ್ಕೋಬೇಕು। ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಫ್ರೈ ಆಗಿದೆ ಅಲ್ವಾ। ಹೀಗೆ 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ, ಇದು ಎಷ್ಟು ಕಲರ್ಫುಲ್ಲಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ। ಈಗ ಬ್ರೆಡ್ ಕ್ರಮ್ಸ್ ಕೋಟೆಡ್ ಕ್ರಿಸ್ಪಿ ಚಿಕನ್ ಕಬಾಬ್ ರೆಡಿ ಆಗಿದೆ। ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ, ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿ ಮನೇಲೇ ಈ ರೀತಿ ಮಾಡ್ಕೊಂಡು ತಿನ್ಬೋದು। ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ, ಟ್ರೈ ಮಾಡಿ। ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ ಯು।